ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ಮೇಡಮ್, ಸಿದ್ಧರ್ ಜಾನೆ. ಕಿಸ್ಸೆ ಮಿಲ್ನೆ ಮೇಡಮ್. ಯಾರು ಯಾರು ಮೇಡಮ್? ನಾನು ಸಾನ ಅಂತ, ಇಲ್ಲಿ ರಾಮಣ್ಣನ್ ನೋಡಕ್ ಬಂದಿವ್ನಿ. ಓ, ರಾಮ್ ಸಾಹಬ್ ಕೋ ಮಿಲ್ನಾ ಹೇ. ಅಚ್ಚಾ, ಟೀಕೆ, ಅಂದರ್ ಜಾಕೆ ಪೂಛೋ ಮೇಡಮ್. ಹಲೋ, ಹೂಮ್ ಡು ಯು ವಾಂಟ್ ಟು ಮೀಟ್? ನಾನು ರಾಮಣ್ಣನ್ ನೋಡ್ಬೇಕಿತ್ತು. ಅದೇ ಶ್ರೀರಾಮ್ ದೇಸಾಯಿ ಅಣ್ಣನ್ ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ ಅಣ್ಣ? ನಿಮ್ಗೆ ಕನ್ನಡ ಗೊತ್ತೈತಾ? ಬೆಂಗಳೂರಲ್ಲಿ ಬದುಕ್ಬೇಕು ಅಂದ್ರೆ ಎಲ್ಲ ಭಾಷೆನ ಕಲಿಬೇಕಾಗುತ್ತಮ್ಮ. ಅದ್ ಸರಿ, ಸರ್ನ ನೋಡ್ಲಿಕ್ಕೆ ಅಂತ ಬಂದಿದೆಯಲ್ಲ, ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ ಅಣ್ಣ, ಅವ್ರು ನಮ್ಮ ಹಳ್ಳಿಗ್ ಬಂದಾಗ ಕಾಲ್ ಕೊಟ್ಟು ಹೋಗಿದ್ರು, ಬೆಂಗಳೂರ್ಗ್ ಬಂದಾಗ ಬಂದ್ ನನ್ನ ನೋಡು ಅಂತ ಹೇಳಿದ್ರು. ಸರಿ, ಕಾರ್ಡ್ ತೋರ್ಸಮ್ಮ. ಇಲ್ಲ ಅಣ್ಣ, ನನ್ನ ಊರಿಂದ ಬತ್ತ ನನ್ ಬ್ಯಾಗ್ ಕಳ್ದೋಯ್ತು. ಹೆಂಗೋ ಕಷ್ಟ ಪಟ್ಕೊಂಡು ಇಲಾಸ ಹುಡ್ಕೊಂಡು ಇಲ್ಲಿ ಗಂಟ ಬಂದಿವ್ನಿ. ನಿಂದಮ್ಮಯ್ಯ ಅಂತೀನಿ, ಒಳಗ್ ಬಿಡೋಣ. ಸರಿ, ನಾನು ಒಳಗಡೆ ಹೋಗಿ ಕೇಳ್ಕೊಂಡ್ ಬರ್ತೀನಿ, ನೀವು ಸ್ವಲ್ಪ ಆಚೆ ಕಡೆಯಿರಿ. ಸರಿ ಅಣ್ಣ. ಹಲೋ ಭಾರ್ಗವಿ ಮೇಡಮ್, ಹಳ್ಳಿಯಿಂದ ಯಾರೋ ಒಬ್ರು ಇಲ್ಲಿ ರಾಮ್ ಸಾಹೇಬ್ರನ್ನ ಮೀಟ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಹಾ ಮೇಡಮ್, ಆಯ್ತು ಮೇಡಮ್, ವಾಪಸ್ ಕಳಿಸ್ತೀನಿ. ಮೇಡಮ್, ಖಡಕ್ ಆಗಿ ಹೇಳ್ಬೇಕಾ ಮೇಡಮ್? ಆಯ್ತು ಮೇಡಮ್, ಹೇಳಿ ಕಳಿಸ್ತೀನಿ. ಓಕೆ ಮೇಡಮ್, ಓಕೆ. ಹೇಗಪ್ಪ ಹೇಳೋದು, ಈ ಹುಡುಗಿ ನೋಡಿದ್ರೆ ಪಾಪ್ ತೋಳು ಅನ್ಸುತ್ತೆ. ನೋಡಮ್ಮ, ಸಾಹೇಬ್ರನ್ನ ಮೀಟ್ ಮಾಡಿದೆ, ಅವ್ರನ್ನ ಯಾರು ಮೀಟ್ ಮಾಡೋದಿಲ್ವಂತೆ, ನೀವು ಹೋಗ್ಬೋದು. ಅಲ್ಲ, ನನ್ ಯಾರು ಅಂತ ಅವ್ರಿಗೆ ಹೇಳಿದ್ರ? ಹೌದಮ್ಮ, ಹೇಳಿದ್ಮೇಲೆ ಮೀಟ್ ಆಗೋದಿಲ್ಲ ಅಂತ ಹೇಳಿದ್ದು. ಅಣ್ಣ, ಅವ್ರ ಪೌಸ ನನ್ನ ಹೆಸರನ್ನ ಮರ್ತ್ಬಿಟ್ಟಿರ್ಬೇಕು. ನನ್ ಮುಖ ನೋಡಿದ್ರೆ ನನ್ ಯಾರು ಅಂತ ಗುರ್ತಿಡ್ತಾರೆ. ಒಂದೇ ಒಂದ್ಕಿತ ಒಳಗ್ ಬಿಡೋಣ, ಒಳಗ್ ಹಾಕೋತೀನಿ. ಸುಮ್ನೆ ತಲೆ ತಿನ್ಬೇಡ, ಹೋಗಮ್ಮ. ಅಣ್ಣ, ದೇವನ್ಕಿತ ಒಳಗ್ ಬರ್ತೀನಣ್ಣ. ಆಗಲ್ಲಮ್ಮ, ಅವ್ರು ಒಳಗಡೆ ಬಿಡಬೇಡ ಅಂತ ಹೇಳಿದ್ಮೇಲೂ ಕೂಡ ನಾನ್ ನಿಮ್ಮನ್ನ ಒಳಗಡೆ ಬಿಟ್ರೆ ನನ್ ಕೆಲಸ ಕಳ್ಕೋಬೇಕಾಗುತ್ತೆ. ಸುಮ್ನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರಮ್ಮ. ಸರಿ ಅಣ್ಣ, ನನ್ ಒಳಗ್ ಹೋಗಕ್ಕಿಲ್ಲ, ಅಣ್ಣ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ನೋಡಮ್ಮ, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬೇರೆ ರೀತಿನೇ ಕಳ್ಸ್ಕೊಡ್ಬೇಕಾಗುತ್ತೆ ನಿನ್ನ. ಹೇಳುದನ್ನ ಕೇಳಿಸ್ಕೊ. ರಾಮ್ ಸಾರೆ ನನಗೆ ಕರೆದ್ಬಿಟ್ಟು, ಏನಯ್ಯ ಹಳ್ಳಿ ಗುಗ್ಗುಗಳನ್ನೆಲ್ಲ ಒಳಗಡೆ ಸೇರಿಸ್ಕೊಳಕ್ಕೆ ನಾನೇ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಬೈದ್ ಕಳ್ಸಿದ್ರು ಗೊತ್ತಾ? ಸುಮ್ನೆ ಹೋಗಮ್ಮ ನೀನು. ಆಚೆ ಹೋಗು ಅಂದ್ರೆ ಹೇಳೋದನ್ನ ಕೇಳ್ಬೇಕು. ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಡೆ ಆಚೆ ಕಡೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.